ನಂದಿನಿ ಮತ್ತೆ ಅಮೂಲ್ ಅನ್ನು ಎರಡನ್ನ ವಿಲೀನ ಮಾಡುವಂಥದ್ರಲ್ಲೂ ಇನ್ನೊಂದು ಒಂದಷ್ಟು ಹಿಂದೆ ಇದ್ರ ಹಿನ್ನೆಲೆ ಬ್ಯಾಕ್ಗ್ರೌಂಡ್ ಸ್ಟೋರಿ ಇದೆ. ಇಡೀ ರಾಜ್ಯದಲ್ಲಿ ಗೌರ್ಮೆಂಟ್ ರನ್ ಗೋಶಾಲೆಗಳು, ಗೋಶಾಲೆ ಯಾಕೆ ತರ್ತಾ ಇದ್ದೀನಿ ಅನ್ನುವಂಥದ್ದು ಹೇಳ್ತಿದ್ದೀನಿ ನಾನು. ಗೌರ್ಮೆಂಟ್ ರನ್ ಗೋಶಾಲೆಗಳು 159 ಇದ್ದಾವೆ, ಪ್ರೈವೇಟ್ ರನ್ ಗೋಶಾಲೆಗಳು 190 ಇದ್ದಾವೆ. ಎರಡು ಒಟ್ಟಾರೆ ಸೇರಿ ಇಡೀ ರಾಜ್ಯಾದ್ಯಂತ ಸುಮಾರು 30,000 ದನಕರುಗಳಿದ್ದಾವೆ ಅನ್ನುವಂಥದ್ದು ಅವರು ಮಾಹಿತಿ ಕೊಟ್ಟಿರುವಂಥ ಮಾಹಿತಿ. ಇವರು ಗೋಹತ್ಯೆ ನಿಷೇಧ ಕಾಯ್ದೆಯನ್ನು ತಂದರು. ಗೋಹತ್ಯೆ ನಿಷೇಧ ಕಾಯ್ದೆ ತಂದು 1.5 ವರ್ಷ ಆಯಿತು ಆಲ್ಮೋಸ್ಟ್ ಅಲ್ವಾ ಸರ್, 1.5 ವರ್ಷ 2 ವರ್ಷ ಆಯ್ತಾ ಬಂತು. ಆ ಗೋಶಾಲೆಗಳಲ್ಲಿ ಏನು ಹಣವನ್ನು ಬಿಡುಗಡೆ ಮಾಡಿ ಗೋಶಾಲೆ ದನಕರುಗಳನ್ನು ನೋಡ್ಕೊಳ್ಳುವಂಥದ್ದಕ್ಕೂ ಒಂದು ವ್ಯವಸ್ಥೆಯನ್ನು ಕ್ರಿಯೇಟ್ ಮಾಡಿದಾರಲ್ಲ, ಅದರ ಬಗ್ಗೆ ಒಂದಷ್ಟು ಮಾಹಿತಿಯನ್ನು ನಾವು ಬಿ ಜೆ ಪಿಯವರಿಂದ ಕೇಳಬೇಕು ಅಂತ ಬಯಸ್ತೀವಿ ತಮ್ಮ ಮೂಲಕ. ಇಂಥವರಿಗೆ ಎಷ್ಟು ಸ್ಟ್ರೀಟ್ ಕ್ಯಾಟ್ಲ್ಗಳು ಅಂದರೆ ಆದಿ ಬೀದಿಯಲ್ಲಿ ತಿರುಗಾಡ್ತಾ ಇರುವಂಥ ದನಕರುಗಳನ್ನು ಅಲ್ಲಿ ತಗೊಂಡೋಗಿ ಬಿಟ್ಟಿದ್ದೀರಿ, ಎಷ್ಟು ಸತ್ತೋಗಿದ್ದಾವೆ, ಎಷ್ಟು ಇನ್ನೂ ಬದುಕಿದ್ದಾವೆ, ಎಷ್ಟು ಹಾಲುಗಳನ್ನ ಕೊಡ್ತಾ ಇದ್ದಾವೆ ಅನ್ನುವಂಥ ಮಾಹಿತಿನ ಇಲ್ಲಿವರೆಗೂ ಅನಿಮಲ್ ಹಸ್ಬೆಂಡ್ರಿ ಮಿನಿಸ್ಟ್ರು ಆ ಪ್ರಭು ಚವಾನ್ ಅಂತ ಯಾರಿದ್ದಾರೆ ಅವ್ರನ್ನ ಕೇಳಿದ್ರೆ ಮಾಹಿತಿ ಕೊಡ್ತಾ ಇಲ್ಲ. ನಮಗೆ ಇರುವಂಥ ಮಾಹಿತಿ ಪ್ರಕಾರ ಬಹುತೇಕ ಒಂದು 50% ಈ ಗೋ ಮಾತೆಗಳನ್ನು ಇವರೇ ಎಕ್ಸ್ಪೋರ್ಟ್ ಮಾಡ್ತಾ ಇದ್ದಾರೆ. ಬೀಫ್ನ ಕಟ್ ಮಾಡಿ, ಕೌನ ಕಟ್ ಮಾಡಿ ಎಕ್ಸ್ಪೋರ್ಟ್ ಮಾಡ್ತಾ ಇದ್ದಾರೆ. ಸುಮ್ಮನೆ ಸತ್ತೋದು ಅಂತ ಲೆಕ್ಕ ತೋರಿಸ್ತಾ ಇದ್ದಾರೆ ಅನ್ನುವಂಥ ಒಂದು ಮಾಹಿತಿ. ಇದ್ರ ಹಿಂದೆ ನಾನು ಸುಮ್ಮನೆ ಹಾಗೆ ಇಂಟರ್ನೆಟ್ಟಲ್ಲಿ ಗಮನಿಸ್ತಾ ಇದ್ದಾಗ ಇಡೀ ದೇಶಾದ್ಯಂತ ಹೈಯೆಸ್ಟು ಬೀಫ್ ಎಕ್ಸ್ಪೋರ್ಟ್ ಆಗ್ತಾ ಇರುವಂಥದ್ದು ಮಾನ್ಯ ನರೇಂದ್ರ ಮೋದಿಯವರು ಅಧಿಕಾರ BJP ಅಧಿಕಾರಕ್ಕೆ ಬಂದ ಮೇಲೆ 2013 ನಮ್ಮ ದೇಶದಿಂದ ಹೊರದೇಶಕ್ಕೆ ಎಕ್ಸ್ಪೋರ್ಟ್ ಆಗ್ತಾಯಿದ್ದ ಬೀಫ್ನ ಇದು ಟೋಟಲ್ಲು 9 ಲಕ್ಷ ಟನ್ನು. 2014 ಇಟ್ ಹಸ್ ಗಾನ್ ಟು 14 ಲ್ಯಾಕ್ ಟನ್ಸ್ ಪರ್ ಇಯರ್. ಇದರ ವಹಿವಾಟು 50,000 ಕೋಟಿ. ಈ ವಹಿವಾಟಲ್ಲಿ ಟಾಪ್ 10 ಬೀಫ್ ಎಕ್ಸ್ಪೋರ್ಟರ್ಸ್ ಇನ್ ಇಂಡಿಯಾ ಒಂದಷ್ಟು ಪಟ್ಟಿಯನ್ನು ತಗೊಂಡಿದ್ದೀನಿ. ಟಾಪ್ 10 ಬೀಫ್ ಎಕ್ಸ್ಪೋರ್ಟರ್ಸ್ ಇನ್ ಇಂಡಿಯಾ. No. 1 ಅರೇಬಿಯನ್ ಎಕ್ಸ್ಪೋರ್ಟ್ಸ್ ಪ್ರೈವೇಟ್ ಲಿಮಿಟೆಡ್, ಸುನೀಲ್ ಕಪೂರ್ ಅಂತ ಮುಂಬೈನವರು. ಈ ಟಾಪ್ 10 ಪೈಕಿ 8 ಜನ BJPನಲ್ಲಿ ಗುರುತಿಸ್ಕೊಂಡಿರುವಂಥ ಅವರ ಅಣ್ಣನೋ ತಮ್ಮನೋ MLA ಆಗಿರ್ತಾರೆ ಇಲ್ಲ BJPನಲ್ಲಿ ಭಾಳ ಸಕ್ರಿಯವಾಗಿ ಗುರುತಿಸ್ಕೊಂಡಿರುವಂಥ ವ್ಯಕ್ತಿಗಳ ಇದು ಬೀಫ್ ಎಕ್ಸ್ಪೋರ್ಟ್ ಆಗ್ತಾ ಇರುವಂಥ ದೇಶದಲ್ಲಿ. ಅರೇಬಿಯನ್ ಎಕ್ಸ್ಪೋರ್ಟ್ಸ್ ಪ್ರೈವೇಟ್ ಲಿಮಿಟೆಡ್ ಅನ್ನುವಂಥದ್ದು ಹೆಸರು ಅರೇಬಿಯನ್ ಅಂತ. ಅದರಲ್ಲಿ ರನ್ ಬೈ ಒನ್ ಮಿಸ್ಟರ್ ಸುನೀಲ್ ಕಪೂರ್ ಮುಂಬೈ. MKR ಫ್ರೋಜನ್ ಫುಡ್ ಎಕ್ಸ್ಪೋರ್ಟ್ಸ್ ಪ್ರೈವೇಟ್ ಲಿಮಿಟೆಡ್ ಅದು ನ್ಯೂ ಡೆಲ್ಲಿನಲ್ಲಿದೆ, ಮದನ್ ಅಬೌಟ್ ಅಂತ. PML ಇಂಡಸ್ಟ್ರೀಸ್ ಪ್ರೈವೇಟ್ ಲಿಮಿಟೆಡ್ AS ಬಿಂದ್ರಾ ಚಂಡೀಗಢ್ನವರು. ಇಂಡಿಯಾ ಎಕ್ಸ್ಪೋರ್ಟ್ಸ್ ಬೀಫ್ ಲಿಮಿಟೆಡ್ ಬನ್ನಿ ಸರ್ ಪ್ಲೀಸ್. ಸೊ ಈ ದೇ ಆರ್ ಫ್ರಮ್ ದೇ ಆರ್ ಬೇಸಿಕಲಿ ಫ್ರಮ್ UP. ಆಲ್ ಕಬೀರ್ ಎಕ್ಸ್ಪೋರ್ಟ್ ಪ್ರೈವೇಟ್ ಲಿಮಿಟೆಡ್ ತೆಲಂಗಾಣದಲ್ಲಿದೆ, ಸತೀಶ್ ಸಬರ್ವಾಲ್ ಅಂತ. ಅವ್ರದ್ದು ಸುಮಾರು ಒಂದು 100 ಕೋಟಿ ವ್ಯವಹಾರ ನಡೀತಾ ಇದೆ. ಆಲ್ ಕಬೀರ್ ಅಂತ ಹೆಸರಿಟ್ಕೊಂಡವ್ರೆ, ಬಟ್ ಅದನ್ನು ರನ್ ಮಾಡ್ತಾ ಇರುವಂಥರು ಹಿಂದೂ. ಆಮೇಲೆ 10 ಟಾಪ್ 10 ಎಕ್ಸ್ಪೋರ್ಟರ್ಸ್ ಎಲ್ಲ ಪೂರ್ತಿ ಅವ್ರು ಒಂದೇ ಸಮುದಾಯಕ್ಕೆ ಸೇರಿದವರು. ನಾನು ಯಾವ ಸಮುದಾಯ ಅನ್ನುವಂಥದ್ದು ಹೇಳುವಂಥದ್ದಿಲ್ಲ, ನೀವೇ ಅರ್ಥ ಮಾಡ್ಕೋಬೇಕು. ಆಲ್ 100 ಎಕ್ಸ್ಪೋರ್ಟ್ಸ್ ಪ್ರೈವೇಟ್ ಲಿಮಿಟೆಡ್ ಅಂತ ಸುನೀಲ್ ಸೂದ್ ಅಂತ ಮುಜಾಫರ್ ನಗರದವರು. AOB ಎಕ್ಸ್ಪೋರ್ಟ್ಸ್ ಪ್ರೈವೇಟ್ ಲಿಮಿಟೆಡ್ ಉನಾವಾ UP ಅವರು, OP ಆ್ಯಂಡ್ ಅರೋರಾ ಅಂತ. ಸ್ಟ್ಯಾಂಡರ್ಡ್ ಫ್ರೋಜನ್ ಫುಡ್ ಎಕ್ಸ್ಪೋರ್ಟ್ ಪ್ರೈವೇಟ್ ಲಿಮಿಟೆಡ್ ಕಮಲ್ ವರ್ಮಾ ಅಂತ, ಚಂದಾಪುರ್ UP. ಮಹಾರಾಷ್ಟ್ರ ಫುಡ್ ಪ್ರೊಸೆಸಿಂಗ್ ಆ್ಯಂಡ್ ಕೋಲ್ಡ್ ಸ್ಟೋರೇಜ್ ಪ್ರೈವೇಟ್ ಲಿಮಿಟೆಡ್ ಸುನಿ ಕತ್ತರ್ ಅಂತ, ಅದು ಮಹಾರಾಷ್ಟ್ರದಲ್ಲಿದೆ. ಈ ಥರ ಇವರ ವ್ಯವಸ್ಥೆ ಇಲ್ಲಿ ನೋಡಿದ್ರೆ ಗೋಹತ್ಯೆ ಬಗ್ಗೆ ಮನೆ ದಿವಸ ಸಾತ್ನಹಳ್ಳಿನಲ್ಲಿ ನಡೆದುವಂಥ ಘಟನೆಯನ್ನೇ ನಾವು ನೆನೆಸ್ಕೋಬೋದು. ಅವರ್ಯಾರು ಹಿಂದೆ ಹಿದ್ರಿ ಪಾಷವನ್ನು ಒಡೆದಾಕಿದ್ರಲ್ಲ ವಿಶ್ವ ಒಂದ ಪರಿಷತ್ನವರು, ಮತ್ತು ಇವರು BJPಯವರು ಒಂದಷ್ಟು ಸೇರಿಕೊಂಡು ಅದರ ಹಿನ್ನೆಲೆ ಇದ್ದಂಥ ಹುನ್ನಾರ ಮುಸ್ಲಿಮ್ಸ್ಗೂ ಮತ್ತು ಹಿಂದೂಗಳಿಗೆ ಒಂದು
ವ್ಯಾಜ್ಯವನ್ನು ತರಬೇಕು, ಅದರಿಂದ ದೊಡ್ಡ ಮಟ್ಟದ ಟ್ರಿಗ್ಗರ್ ಮಾಡಬೇಕು ರಾಜ್ಯದಲ್ಲಿ ಅಂತ ಅದರ ಹಿನ್ನೆಲೆ ಇತ್ತು. 4% ಮುಸ್ಲಿಮ್ಸ್ಗೆ ಕೊಟ್ಟಂಥ ರಿಸರ್ವೇಷನ್ ಕಿತ್ತಾಕಿದ್ದ ಹುನ್ನಾರನೂ ಅದೇ ಇತ್ತು. ನಾನು ಬಹಳ ಗಂಭೀರವಾಗಿ ಆ ಸಮುದಾಯಕ್ಕೆ ಮತ್ತು ಹಿಂದೂ ಸಮುದಾಯಕ್ಕೆ ನಮ್ಮ ರಾಜ್ಯದ ಜನತೆಗೆ ಕಾಂಗ್ರೆಸ್ ಪಕ್ಷದ ವತಿಯಿಂದ ಕೃತಜ್ಞತೆಗಳನ್ನು ನಾನು ಹೇಳ್ತೀನಿ, ಅಭಿನಂದನೆಗಳನ್ನು ಹೇಳ್ತೀನಿ. ಯಾವುದೇ ಕಾರಣಕ್ಕೂ ಕಳೆದ 1 ವರ್ಷದ ನಿರಂತರವಾಗಿ BJP ಈ ಹಿಂದೂ ಮುಸ್ಲಿಂ ಗಲಾಟೆಯನ್ನು ಟ್ರಿಗ್ಗರ್ ಮಾಡಬೇಕು ಅನ್ನುವಂಥ ಏಕೈಕ ಉದ್ದೇಶ ಇಟ್ಕೊಂಡು ಸಾಕಷ್ಟು ಸಮಸ್ಯೆಗಳನ್ನು ಏನು ತಗೊಂಬಂದ್ರು, ಆ ತಗೊಂಬಂದ್ರೂ ಯಾರು ಉದ್ರೇಕವಾಗಲಿಲ್ಲ. ಉದ್ರೇಕಕ್ಕೆ ಒಳಪಟ್ಟು ದೊಡ್ಡ ಮಟ್ಟದ ಗಲಾಟೆಯನ್ನು ಸೃಷ್ಟಿ ಮಾಡುವಂಥ ಕೆಲಸವನ್ನು ಮಾಡಲಿಲ್ಲ. ಸೃಷ್ಟಿ ಮಾಡಬೇಕು, ಮಾಡ್ತಾರೆ ಅನ್ನುವಂಥದ್ದು ಎಕ್ಸ್ಪೆಕ್ಟೇಷನ್ ಇತ್ತು, ಅದಾಗಲಿಲ್ಲ. ಬಹಳ ಸೌಮ್ಯದಿಂದ ಬಹಳ ಸಮಾಧಾನದಿಂದ ಜನಗಳು ಕಾಯ್ತಾ ಇದ್ದಾರೆ. ದಯಮಾಡಿ ಕಾಯಿರಿ, ಇನ್ನು 1 ತಿಂಗಳುಗಳ ಕಾಯಿರಿ, ನಿಮಗೆ ಎಲ್ಲವೂ ಸರಿ ಮಾಡುವಂಥ ಕೆಲಸವನ್ನು ಕಾಂಗ್ರೆಸ್ ಪಕ್ಷ ಮಾಡುತ್ತೆ.